युवा सबलीकरण क्रीडा इलाके नगर सिटी कराटे असोसिएशन निर्लक्षता है आरोप शिवमोग्ग सिटी कराटे असोसिएशन नेतृत्व में जिलाधिकारी कचेरी प्रतिभटन सिटी कराटे संघ कळेद वर्ष नगर युवक आसक्त महिळेयरिगे उचित कराटेयन्ना युवा सबलीकरण क्रीडा इलाके नेहरू क्रीडांगण स्मार्ट सिटी कामगारी आरंभिसिद्दु यावुदे कामगारी संबंधपट्टंते नम्म संघद पदाधिकारी सभेगळिगे करेयदे स्थळावकाशवन्न कूड बेरेयवरिगे नीडलु हुन्नार माड्ता इदे एंदु आरोप हिंदे सिटी कराटिया असोसिएशन नेहरू क्रीडांगण तरबेती स्मार्ट सिटी कामगारी आरंभ आद ना क्रीडांगण तरबेती क्रीडांगण नम संघ के जगवे सभेगू करता इन कराटे संस्थेयन्न संपूर्ण निर्लक्षिसुत्ता इदे नमगे जाग इल्लदे तुंबा तोंदरे आगुत्तिदे एंदु प्रतिभटनाकाररु आरोपिसिदरु ಒಂಬತ್ತು ವರ್ಷ ತರಬೇತಿ ನೀಡಿದ ಸಂಸ್ಥೆಯನ್ನು ಬಿಟ್ಟು ಈಗ ಬೇರೆ ಯಾರಿಗೂ ಜಾಗವನ್ನು ನೀಡೋದಕ್ಕೆ ಹೊರಟಿದೆ ಆದ್ರಿಂದ ಈಗಿರುವ ಹೊಸ ಕಟ್ಟಡದಲ್ಲೇ ತರಬೇತಿ ನೀಡಲು ನಮ್ಮ ಸಂಘಕ್ಕೆ ಸ್ಥಳಾವಕಾಶ ನೀಡಬೇಕು ಈ ಕುರಿತಂತೆ ನಡೆಯುವ ಸಭೆಗಳಿಗೆ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಆಹ್ವಾನ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಅವರ ಈ ಪ್ರತಿಭಟನೆಗೆ ರಾಜ್ಯ ನಾಗರಿಕ ರಕ್ಷಣಾ ಸಮಿತಿ ಬೆಂಬಲವನ್ನು ವ್ಯಕ್ತಪಡಿಸಿದೆ इन सदर्भदी सिटी कराटे असोसिएशन जिलाध्यक्ष शिवमोग्ग विनोद नागरिक रक्षणा समितिया प्रधान कार्यदर्शी राघवेंद्र सेर हल्वर पागंद ಮಾಡ್ಕೊಂತ ಬಂದಿದ್ವಿ ಆದರೆ ಕಳೆದ 6 ತಿಂಗಳಿಂದ ಕ್ರೀಡಾ ಇಲಾಖೆಯು ನಮ್ಮನ್ನ ಆ ಸ್ಥಳದಿಂದ ತೆರವುಗೊಳಿಸ್ತೋ ಏನಕ್ಕೆ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ವರ್ಕ್ ನಡೆಯುತ್ತೆ ಇಲ್ಲಿ ಹೊಸ ಕಟ್ಟಡ ಸಂಕೀರ್ಣಗಳು ಇಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನಮಗೆ ತೆರವುಗೊಳಿಸಿದ್ರು ಆದರೆ ಅಲ್ಲಿ ಯಾವುದೇ ರೀತಿ ಅಂತ ಇನ್ನ ಕಾಮಗಾರಿಗಳು ಆರಂಭವಾಗಿಲ್ಲ ನಾವು ಈಗ ಪ್ರತಿನಿತ್ಯ ಅಲ್ಲಿ ದಿನ ಮಳೆ ಚಳಿ ಗಾಳಿಯಲ್ಲಿ ನಾವು ಹೊರಗಡೆನೇ ತರಬೇತಿಯನ್ನು ಮುಂದುವರಿಸ್ಕೊಂತ ಬಂದಿದ್ದೀವಿ ಆದರೆ ಈಗ ಸ್ಮಾರ್ಟ್ ಸಿಟಿ ಕೆಲಸಗಳು ಇನ್ನೇನು ಆರಂಭವಾಗ್ತಾ ಇದೆ ಅದಕ್ಕೆ ಇಂಜಿನಿಯರ್ಗಳು ಮತ್ತೆ ಕ್ರೀಡಾ ಇಲಾಖೆ ಸ್ಮಾರ್ಟ್ ಸಿಟಿ ಅವರೆಲ್ಲ ಸಭೆಗಳನ್ನು ಕರೀತಾ ಇದ್ದಾರೆ ಆದರೆ ಕ್ರೀಡಾ ಇಲಾಖೆ ಏನು ಮಾಡ್ತಾ ಇದೆ ಅಂದ್ರೆ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಯಾವುದೇ ಮೊದಲು ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಆ ಟೈಮಲ್ಲಿಂದ ಅಲ್ಲಿ ತರಬೇತಿಯನ್ನು ಮುಂದುವರಿಸ್ಕೊಂಡು ಬಂದಿತ್ತು ನಮ್ಮನ್ನ ಕರೀದೆ ಬೇರೆ ಸಂಸ್ಥೆಗಳನ್ನ ಕರಾಟೆ ತರಬೇತಿದಾರನ ಕರೆಯೋದು ಸಭೆಗಳಿಗೆ ಕರೆದು ಬಿಡಿದೆ ಅವರಿಗೆ ನಮಗೆ ಕೊಡುವಂತ ಸ್ಥಳನ ಅವರಿಗೆ ಕೊಡೋದಕ್ಕೆ ಹುನ್ನಾರ ಮಾಡ್ತಾ ಇದೆ ಕ್ರೀಡಾ ಇಲಾಖೆಯವರು ಇದರಿಂದ ನಮಗೆ ಬಹಳ ಬೇಸರ ಆಗಿದೆ ಯಾಕಂತ ಹೇಳಿದ್ರೆ ನಾವು ಕಳೆದ 9 ವರ್ಷಗಳಿಂದ ಯಾವುದೇ ಹಣವನ್ನು ತೆಗೆದು ಉಚಿತವಾಗಿ ಮತ್ತೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಟೈಮಲ್ಲಿ ನಾವು ತರಬೇತಿಯನ್ನು ಮಾಡ್ಕೊಂಡು ಬಂದಿದ್ವಿ ಆದರೆ ಈಗ ಏನಾಗಿದೆ ಅವರು ಹೊಸ ಕಟ್ಟಡ ಆಗ್ತಾ ಇದೆ ಹೊಸ ಕಟ್ಟಡ ಆಗ್ತಿರೋದ್ರಿಂದ ಎಲ್ಲಾ ಸೌಕರ್ಯಗಳಿರುತ್ತೆ ಹಾಗಾಗಿಬಿಟ್ಟು ಶಿವಮೊಗ್ಗದಲ್ಲಿ ಹಲವಾರು 20 ಜನ ಕರಾಟೆ ಮಾಸ್ಟರ್ಗಳಿದ್ದಾರೆ 20 ಜನನ ಬಂದು ನನಗೆ ಬೇಕು ನನಗೆ ಬೇಕು ಅನ್ನೋ ಒಂದು ಈಗ ಸ್ಪರ್ಧೆಯಲ್ಲಿದ್ದಾರೆ ಕ್ರೀಡಾ ಇಲಾಖೆ ಇದನ್ನೇ ಒಂದು ಚಾನ್ಸ್ ಆಗಿ ತಗೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ಅವರು ಕಡೆಗಣಿಸ್ತಾ ಇದ್ದಾರೆ ನಮ್ಮ ಯಾವುದೇ ಸಭೆಗಳಿಗೆ ಕರೀತಾ ಇಲ್ಲ ನಾವು ಇಷ್ಟು ವರ್ಷ ಉಚಿತವಾಗಿ ಮಾಡಿದ್ವಿ ಉಪಯೋಗ ಏನು ಬಂತು ನಮ್ಮ ಹತ್ರ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೆ ಕಲಿಸಿರುವಂತ ದಾಖಲೆಗಳಿದೆ ಪ್ರತಿಯೊಬ್ಬರಿಗೆ ಕಲಿಸಿರುವಂತ ಅಟೆಂಡೆನ್ಸ್ಗಳಿದೆ ಹಲವಾರು ಶಿವಮೊಗ್ಗ ಸಿಟಿ ಕರಾಟೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದೆ ಇಷ್ಟೆಲ್ಲ ಮಾಡಿದ್ರು ಕ್ರೀಡಾ ಇಲಾಖೆ ನಮ್ಮನ್ನು ನಮ್ಮನ್ನು ಹುನ್ನಾರ ತಾಗಿದೆ ನಮ್ಮನ್ನು ಅಲ್ಲಿಂದ ಸ್ಥಳದಿಂದ ತೆರವು ಮಾಡಬೇಕು ಅಂತ ಹೇಳಿ ತುಂಬ ಹುನ್ನಾರ ಮಾಡ್ತಾ ಇದ್ದಾರೆ ಇದು ನಮಗೆ ತೀರ ಬೇಸರ ನಮಗೆ ಬೇಸರ ಆಗಿದೆ ಹಾಗಾಗಿ ನಾವು ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಅಲ್ಲಿ ಏನು ಒಂದು ಹೊಸ ಕಟ್ಟಡ ಸಂಕೀರ್ಣ ಆಗ್ತಾ ಇದೆಯಲ್ಲ ಆ ಸಂಕೀರ್ಣದಲ್ಲಿ ಈಗ ಏನೇನು ಇದಕ್ಕೆ ಯಾವ ಒಂದು ಸ್ಪೋರ್ಟ್ಸ್ ಗೆ ಅಲ್ಲಿ ಒಂದು ಡೈಮೆನ್ಷನ್ಸ್ ಅಲ್ಲಿ ಏನೇನು ರೂಮ್ ಕೊಡಬೇಕು ಅಂತಿದ್ದಾರೆ ಅಲ್ಲಿ ಅದರಲ್ಲಿ ಯಾರಿಗೆ ಪ್ರಿಫರೆನ್ಸ್ ಮೊದಲಿಂದ ಅಲ್ಲಿ ಯಾರು ಮಾಡ್ತಾ ಇದ್ರು ಅದರ ಜೊತೆಲಿ ಯಾರು ಉಚಿತವಾಗಿ ಮಾಡ್ಕೊಂಡು ಬಂದಿದ್ರು ಮೊದಲಿಂದ ಯಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ಸಂಸ್ಥೆಗೆ ಅವರು ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅದನ್ನು ಬಿಟ್ಬಿಟ್ಟಿದೆ ಇವರು ಎಲ್ಲರಿಗೂ ಪ್ರತಿಯೊಬ್ಬರು ಹೆಸರು ಉಷಾವತಪ್ಪ ಅಂತ ಹೇಳಿ ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಇವರ ವತಿಯಿಂದ ನಾವು ಮಾತಾಡ್ಲಿಕ್ಕೆ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಈಗ ಹೆಚ್ಚು ಕಮ್ಮಿ 8 ರಿಂದ 9 ವರ್ಷದಿಂದ ನೆಹರು ಸ್ಟೇಡಿಯಂನಲ್ಲಿ ಕ್ರೀಡಾಂಗಣ ಅವರಿಗೆ ವ್ಯವಸ್ಥೆ ಇಲ್ಲದೇ ಇದ್ದರೂ ಫೀಲ್ಡಲ್ಲಿ ಮಕ್ಕಳುಗಳಿಗೆ ಕರಾಟೆ ಹೇಳ್ಕೊಡ್ತಾ ಇದ್ದಾರೆ ವಿನೋದ್ ಅವರು ಅವರ ಪೂರ್ತಿ ಸಹಚರ ಎಲ್ಲರೂ ಸೇರಿಕೊಂಡು ಈಗ ಏನಾಗಿದೆ ಅಂದರೆ ಈಗ ಸ್ಮಾರ್ಟ್ ಸಿಟಿ ವತಿಯಿಂದ ಶಿವಮೊಗ್ಗದಲ್ಲಿ ಒಂದು ನೆಹರು ಕ್ರೀಡಾಂಗಣದಲ್ಲಿ ತುಂಬ ವ್ಯವಸ್ಥಿತವಾದ ಸುಸಜ್ಜಿತವಾದ ಕೆಲವು ಕಟ್ಟಡಗಳು ಆಗ್ತಾ ಇದೆ ಅದರಲ್ಲಿ ಇವ್ರಿಗೂ ಕೂಡ ಪ್ರಾಮುಖ್ಯತೆ ಕೊಡಬೇಕು ಇವ್ರಿಗೂ ಕೂಡ ಒಂದು ಅಲ್ಲಿ ವ್ಯವಸ್ಥೆ ಬೇಕು ಕರಾಟೆಯವರಿಗೆ ಯಾಕೆ ಇವ್ರಿಗೇನೆ ಕೊಡಲಿ ಅಂತ ಕೇಳ್ತಾ ಇರೋದಂತ ಹೇಳಿದ್ರೆ 9 ವರ್ಷದಿಂದ ನಿರ್ಭಯ ಕರಾಟೆ ಅಸೋಸಿಯೇಷನ್ ಪ್ರತಿಯೊಂದು ಆಲ್ಮೋಸ್ಟ್ ಯಾರ್ಯಾರು ಇಂಟ್ರೆಸ್ಟ್ ಇದ್ದ ಹೆಣ್ಮಕ್ಳು ಬರ್ತಾರೆ ಅವ್ರ ಹತ್ರ 1 ರೂಪಾಯಿನೂ ದುಡ್ಡು ತಗೊಳ್ದಲ್ಲೇ ಉಚಿತವಾಗಿ ಕರಾಟೆ ಹೇಳ್ಕೊಡ್ತಾ ಇದ್ದಾರೆ ಸಾಲದಕ್ಕೆ ನಮ್ಮ ರಾಜ್ಯ ಮಟ್ಟದ್ದು ಮಾತ್ರ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿಟಿ
ಶಿವಮೊಗ್ಗ ಸಿಟಿ ಕರಾಟೆ ಅಸೋಸಿಯೇಷನ್ ಹೋಗಿದೆ ಅಲ್ಲಿ ತನಕ ತಲುಪೇ ಇವರು ಅಲ್ಲಿ ತನಕ ಇವರ ಕೀರ್ತಿ ತಲುಪಿದೆ ಶಿವಮೊಗ್ಗದ ಹೆಮ್ಮೆ ಇದು ಇದನ್ನ ಬಿಟ್ಬಿಟ್ಟು ಈಗ ಯಾರೋ ಹೊಸದಾಗಿ ಇನ್ಯಾರೋ ಬಂದ್ರು ಇನ್ನೇನೋ ಮಾಡಿದ್ರು ಅಂದ್ರೆ ಅಲ್ಲಿನ ಅಲ್ಲಿನವರೇ ಒಳಗಿಂದ ಸಂಚಿನಿಂದ ಇವರಿಗೆ ಕೊಡುವಂಥ ವ್ಯವಸ್ಥೆಗಳನ್ನ ದಯವಿಟ್ಟು ತಪ್ಪಿಸ್ತಾ ಇದ್ದಾರೆ ದಯವಿಟ್ಟು ಅದನ್ನು ತಪ್ಪಿಸಬಾರ್ದು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಅಲ್ಲಿಗೊಂದು ಸ್ಥಾನಮಾನ ಅಲ್ಲಿಗೊಂದು ವ್ಯವಸ್ಥೆ ಇಲ್ಲಿಂದ ಬರೋ ಎಷ್ಟೋ ಹೆಣ್ಮಕ್ಳು ಇರ್ಬೋದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳುಗಳಿರ್ಬೋದು ಕರಾಟೆ ಕಲಿತಾ ಇದ್ದಾರೆ ರಾಜ್ಯ ಲೆವೆಲ್ ಸ್ಟೇಟ್ ಲೆವೆಲ್ ಇಲಾಖೆಗೆ